ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋಂಥ ರೆಸಿಪಿ ಹಸಿ ತೊಗರಿ ಕಾಳಿನ ಗೊಜ್ಜು. ಸೊ ಈ ಸೀಸನ್ನಲ್ಲಿ ನಮಗೆ ತೊಗರಿ ಕಾಳು ಸಿಗುತ್ತೆ. ಆಲ್ರೆಡಿ ಸೀಸನ್ ಸ್ಟಾರ್ಟ್ ಆಗಿದೆ. ಈ ತೊಗರಿ ಕಾಳನ್ನು ಬಳಸಿ ಯಾವ ರೀತಿ ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಪದಾರ್ಥಗಳಿಲ್ಲದಲೇ ಹೇಗೆ ಗೊಜ್ಜು ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನಿಮ್ಮೆಲ್ರಿಗೂ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದು ಒಂದು ಪಾಟ್ ರೆಸಿಪಿ ಆಗಿರೋದ್ರಿಂದ ಮಾಡೋದಕ್ಕೂ ಕೂಡ ತುಂಬಾ ಈಸಿ. ಸೊ ವಿಡಿಯೋನ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಕೊನೆವರೆಗೂ. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ ಪ್ರತಿಯೊಂದು ವಿಡಿಯೋಸ್ಗೂ. ನಿಮ್ಮ ಲೈಕ್ ನಮಗೆ ತುಂಬಾ ಮುಖ್ಯ. ಆ್ಯಂಡ್ ದೆನ್ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಹೇಗೆ ಬಂದಿತ್ತು ಅಂತ ಹೇಳಿ. ಸೊ ರೆಸಿಪಿ ಸ್ಟಾರ್ಟ್ ಮಾಡೋಣ ಈಗ. ವೆಲ್ಕಮ್ ಟು ಮೈ ಚಾನಲ್ ಗೀತಾಂಜಲಿ ಬ್ಲಾಗ್ಸ್. ಮೊದಲಿಗೆ ಕುಕ್ಕರ್ಗೆ ಹಸಿ ತೊಗರಿ ಕಾಳನ್ನ ಹಾಕೋಬೇಕಾಗತ್ತೆ. ಸೊ ತೊಳೆದಿರೋಂಥ ತೊಗರಿ ಕಾಳನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಆಲೂಗಡ್ಡೆನ ನಾನು ಕ್ಯೂಬ್ಸ್ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಕಾಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ಪುಡಿ ಉಪ್ಪು ಅಥವಾ ಕಲ್ಲು ಉಪ್ಪು ನೀವು ಯಾವ್ದು ಯೂಸ್ ಮಾಡ್ತಿರೋ ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ಕಾಳು ಮುಳುಗೋಷ್ಟು ನೀರು ಹಾಕಿ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಎರಡು ವಿಷನ್ ನಾವು ಇದನ್ನು ಕೂಗಿಸ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ಜಾರಿಗೆ ಒಂದು ಚಿಕ್ಕ ಕಪ್ ಆಗುವಷ್ಟು ಕಾಯಿ ತೊಗೋತಾ ಇದ್ದೀನಿ. ಹಸಿ ಕಾಯಿ ತುರಿ ಇದ್ದರೆ ನೀವು ಒಂದು 3 ಟೇಬಲ್ ಸ್ಪೂನ್ ಕಾಯಿ ತುರಿನು ಹಾಕೋಬೋದು. ನೆಕ್ಸ್ಟು ದಪ್ಪದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ, ತರತರಿಯಾಗಿ ರುಬ್ಕೋಬೇಕು ಫಸ್ಟು. ಈ ರೀತಿ ಪೇಸ್ಟ್ ಆದಮೇಲೆ ಒಂದು ಟೊಮೆಟೋನ ನಾನು ರುಬ್ಕೊತಾ ಇದ್ದೀನಿ. ಇದನ್ನು ಇವಾಗ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಮುಂಚೆನೆ ಟೊಮೆಟೊ ಹಾಕ್ಕೊಂಡ್ರೆ ಅದು ನೀಟಾಗಿ ಆಗಲ್ಲ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು 3 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಇಂಗು ಹಾಕೋತಾ ಇದ್ದೀನಿ. ಆಮೇಲೆ ಈರುಳ್ಳಿ ಒಂದು ದಪ್ಪದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಇದಿಷ್ಟು ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಹಚ್ಚಿಟ್ಕೊಂಡಿರೋ ಬದನೆಕಾಯಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಬದನೆಕಾಯಿ ಹಾಕ್ಕೊಡ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ನೀಟಾಗಿ ಅದು ಬದನೆಕಾಯಿ ನೀಟಾಗಿ ಫ್ರೈ ಆಗಬೇಕು. ಎಣ್ಣೆಲೇ ಫ್ರೈ ಆದಮೇಲೆ ಟೊಮೆಟೊ ಹಣ್ಣು, ಒಂದು 5 ಟೊಮೆಟೊ ಹಣ್ಣು ತೊಗೊಂಡಿರೋದು ನಾನಿಲ್ಲಿ, ಅದನ್ನು ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಹಚ್ಚಿರೋವಂಥದ್ದು. ಇದನ್ನು ಕೂಡ ಟೊಮೆಟೊ ನೀಟಾಗಿ ಬೇಯೋದಕ್ಕೆ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ ಸಾಕು. ನೀಟಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಬೇಯಕ್ಕೆ ಇಟ್ಬಿಡೋಣ. ನೆಕ್ಸ್ಟ್ ಇವಾಗ ಕುಕ್ಕರಲ್ಲಿ ಕಾಳು ನೀಟಾಗಿ ಬೆಂದಿದೆ. ಇವಾಗ 2 ವಿಷಲ್ಗೆ ಸಾಕು, ಬೆಂದೋಗುತ್ತೆ. ಅದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೋಬೇಕು. ನಾನಿಲ್ಲಿ ಗೊಜ್ಜು ಥರ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಅದು ಕುದಿಯೋ ಹಂತಕ್ಕೆ ಬಂದಮೇಲೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿರೋದು. ಇದನ್ನು ಹಾಕಿ ಮತ್ತೆ ಅದನ್ನು ತಿರುಗಿಸ್ಬಿಟ್ಟು ನಾವು ಬೇಯೋದಕ್ಕೆ ಬಿಡಬೇಕು. ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಅಷ್ಟರಲ್ಲಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿ ನೀಟಾಗಿ ಬೆಂದಿದೆ. ಇವಾಗ ಇವಾಗ ಒಗ್ಗರಣೆ ಮಾಡ್ಕೊಂಡಿರೋವಂಥದ್ದನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸ್ಕೋಬೇಕು. ನೀಟಾಗಿ ನೋಡಿ ರೀತಿ ಎಣ್ಣೆ ಬಿಡೋ ಥರ ನೀಟಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೊ ರೆಡಿ ಆಯಿತು ತೊಗರಿ ಕಾಳು ಗೊಜ್ಜು. ಬಿಸಿ ಬಿಸಿ ಚಪಾತಿಗೆ ಮತ್ತು ಅನ್ನಕ್ಕೆ ಮುದ್ದೆಗೆ ಮತ್ತು ದೋಸೆಗೆ ಇಷ್ಟಕ್ಕೂ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಇದು. ಈ ಗೊಜ್ಜು ಮಾಡೋದಕ್ಕೂ ಕೂಡ ತುಂಬ ಈಸಿ ಆ್ಯಂಡ್ ದೆನ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.